ನಾನು AIET ಇಂಜಿಯ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಶ್ರೀಮತಿ ಶೀಲಾ ನೀಲಗಿರಿ ಅಂತ. ನಾವು ಸರ್ಕಾರಕ್ಕೆ ಏನು ಬೇಡಿಕೆಯನ್ನು ಇಟ್ಟಿಲ್ಲ ಅಂತಂದ್ರೆ, ಕಳೆದ 16 ವರ್ಷದಿಂದ ನಾವು ಕೆಲಸ ಮಾಡಕತ್ತೀವಿ. ಆಗ ಸಾಕಷ್ಟು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರ ನಮಗೆ 5000 ರೂಪಾಯಿ ಸ್ಯಾಲರಿಯನ್ನು ಮಾಡಿದಾಗ, ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದ್ವಿ ಅಂತಂದ್ರೆ ವರ್ಕರ್ ಮೇಲೆ ಡಿಪೆಂಡನ್ನು ಮಾಡಿ ನಮಗೆ ಸ್ಯಾಲರಿಯನ್ನು. ಆದ ಕಾರಣ ನಾವು ಸರ್ಕಾರ ಮಟ್ಟದೊಳಗೆ ಏನು ಬೇಡಿಕೆಯನ್ನು ಇಟ್ಟಿಲ್ಲ ಅಂತಂದ್ರೆ, ನಮಗೆ 15000 ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಗೌರವಧನ ಮತ್ತು ಪ್ರೋತ್ಸಾಹನ ಸೇರಿ 15000 ರೂಪಾಯಿ ಸ್ಯಾಲ್ರಿ ಅಂತೇಳಿ ಕೊಡಬೇಕು. ಈಗ ನಮ್ಮ ಅತ್ಯಂತ ಮಹಾರಾಷ್ಟ್ರ ರಾಜ್ಯದೊಳಗೆ 15000 ರೂಪಾಯಿ ಕಳೆದ ಒಂದು ವರ್ಷದಿಂದ ಮಾಡ್ಯಾರ. ಪ್ರತಿಯೊಂದು ಆಶಾ ಕಾರ್ಯಕರ್ತರು ತಿಂಗಳ 15000 ರೂಪಾಯಿ ತಗೋತಾರೆ. ಅದೇ ರೀತಿಯಾಗಿ ಬಂಗಾಳದೊಳಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ 10000 ರೂಪಾಯಿ ಸ್ಯಾಲ್ರಿ ಮಾಡ್ಯಾರ. ಆಮೇಲೆ ಸೇವಾನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತೆಯರಿಗೆ 3 ಲಕ್ಷ ಕೊಟ್ಟ ಅವರನ್ನ ಬೀಳ್ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದೊಳಗೆ ಯಾಕೆ ಆ ಥರ ಇಲ್ಲ, ಆ ರಾಜ್ಯಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಆದರೂ ನಮಗೆ ಬರ್ತಕ್ಕಂಥ ಪೇಮೆಂಟಿಂದ ನಾವು ವಂಚಿತರಾಗಿದ್ದೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಆಶಾ ಕಾರ್ಯಕರ್ತೆಯರು ಮೊದಲು ನಮಗೆ ತುಂಬಿಕೊಳ್ಳೋದ್ರಾಗ ಜಾಸ್ತಿ ಹಿರಿಯರು ಉಚ್ಚೇವಿತರು ಈ ರೀತಿಯಾಗಿ ತುಂಬಿಕೊಂಡರು. ಅವರಿಗೆ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ಸರ್ಕಾರ ಮಾಡಿದೊಳಗೆ ಇವತ್ತಿಗೂ ಕೂಗ್ತಾ ಇದ್ದಾರೆ. ಆದರೆ ಮತ್ತಷ್ಟು ನಾವು ಆ ಕೆಲಸ ಬಿಟ್ಟು ಮತ್ತೊಂದು ಕಡೆ ಕೆಲಸ ಮಾಡ್ತೀವಿ ಅಂತೂ ನಮಗೆ ಟೈಮ್ ಇಲ್ಲ. ಪ್ರತಿ ಒಂದು ದಿನದಲ್ಲಿ 2 ತಾಸು ಅಷ್ಟೇ ನಿಮ್ಮ ಕೆಲಸ ಅಂತೇಳಿ ತಗೊಂಡ್ಕೊಂಡದ್ದು. ಈಗ ನಾವು 2 ತಾಸು ಸಹಿತ ಮನೆಯೊಳಗೆ ಇರಲಿಕ್ಕೆ ಪುಟ್ಟೋದ್ರಿಂದ ಹೀಗಾದಾಗ ನಮ್ಮ ಮಕ್ಕಳ ಶಿಕ್ಷಣ ಮಟ್ಟವನ್ನು ಯಾವ ರೀತಿ ಸುಧಾರಿಸ್ಬೋದು, ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವುದು, ಅವರ ಆರೋಗ್ಯದ ಹಿತದೃಷ್ಟಿಯನ್ನು ನೋಡ್ಬೋದು ಯಾವ ರೀತಿಯಾಗಿ ಸಾಧ್ಯ ಆಗ್ತಾ ಇದೆ ನೀವ ನೋಡ್ರಿ. ಅದಕ್ಕೆ ದಯವಿಟ್ಟು ನಾವೀಗ ಪ್ರತಿಯೊಂದು ನಮ್ಮ ರಾಜ್ಯ ಮಟ್ಟದೊಳಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲ ಶಾಸಕರಿಗೂ ಮತ್ತು ಸಂಸದರಿಗೂ ಮುಂಚಿತವಾಗಿ ಬೆಳಗಾವಿದ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಿರಿ ಅಂತೇಳಿ ವಿಷಯ ಎಲ್ಲ ಕಡೆ ನಾವು ಕೊಡ್ತಾ ಇದ್ದೀವಿ. ಇದನ್ನು ಎಲ್ಲರೂ ಕೂಡಿಸ್ಕೇಸಿ ಚರ್ಚೆ ಮಾಡಿ ನಮ್ಮನ್ನು ಫಿಕ್ಸ್ ಅಂತೇಳಿ 15000 ಸ್ಯಾಲ್ರಿಯನ್ನು ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಇದನ್ನು ಮಾಡಲಿಲ್ಲ ಅಂತಂದ್ರೆ ನಾವೇನೈತಿ ಜನವರಿ 7ಕ್ಕೆ ನಾವು ಎಲ್ಲ ರಾಜ್ಯದ ಆಶಾ ಕಾರ್ಯಕರ್ತರು ಸೇರಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಟ್ಟಿದ್ದೀವಿ. ಈಗಾಗಲೇ ನಾವು ಎಲ್ಲ ಕಡೆ ಅದನ್ನು ಸ್ಪ್ರೆಡ್ಡು ಕೂಡ ಮಾಡಿದ್ದೀವಿ. ಆದ ಕಾರಣ ತಾವೆಲ್ಲರೂ ಕೂಡ ಚರ್ಚೆ ಮಾಡಿ ಕೃಷಿ ನೀವು 15000 ಫಿಕ್ಸ್ ಸ್ಯಾಲ್ರಿ ಅಂತೇಳಿ ಮಾಡಿದ್ರೆ ಅಂತಂದ್ರೆ ನಾವು ಹೋರಾಟ ಚೆನ್ನಾಗಿಲ್ಲ ಇರಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಬೆಂಗಳೂರಿನಲ್ಲಿ ಗುತ್ತಿಗೆ ಹಾಕಿ ಅನಿರ್ದಿಷ್ಟ ಹೋರಾಟವನ್ನು ಮಾಡಿ ನಮ್ಮ 15000 ಸ್ಯಾಲ್ರಿ ಆಗುತ್ತೆ ನಾವೆಲ್ಲ ಆಶಾ ಕಾರ್ಯಕರ್ತರು ಗುತ್ತಿಗೆ ಹಾಕಿ ಹೇಳಿಲ್ಲ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ, ಚಿಂತೆ ಬಿಡಿ. ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್. ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು. ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ. ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗ ಪಡಿಸಿಕೊಳ್ಳಿ. ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಮಹಲಿಂಗಪುರ್, ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ. ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ. ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ. ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.